6ನೇ ದತ್ತಿ ದಿನಾಚರಣೆ ಹಾಗೂ ಸಿವಿವಿ ಅವರ ಜನ್ಮದಿನ ಆಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ ಪತ್ರಕರ್ತರು ಬೆಂಗಳೂರು ಗ್ರಾಮಾಂತರ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಆರ್ಲತಾ ವಿಕಲಚೇತನರಿಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸರ್ಕಾರ ಕೊಟ್ಟಿರೋ ಪಾಸ್ ಇದ್ದರೂ ಹತ್ತಿಸಿಕೊಳ್ಳಲು ಚಾಲಕರ ನಿರಾಕರಣೆ ಸಿಎಂ ಕಚೇರಿಯವರೆಗೂ ದೂರು ಶಿಡ್ಲಘಟ್ಟ ನಗರದಲ್ಲಿ 2 ವಾರಗಳಿಂದ ಸುರಿಯುತ್ತಿರುವ ಮಳೆ ಕೆಸರುಗದ್ದೆಯಾದ ಸರ್ಕಾರಿ ಆಸ್ಪತ್ರೆ ರಸ್ತೆ ವಾಹನ ಸವಾರರು ಪರದಾಟ नमस्कार एमएमटीवी न्यूज के स्वागत नानु नंदिनी सदा सुद्दिया जंजाटदल्लि मई मरियुत्तिद्द पत्रकर्तरु मंगलवार चिक्कबळ्ळापुर केवी कैंपस् क्रीडांगणदल्लि 26ने दत्ति दिनाचरणे मत्तु श्री सिविवि जयंती अंगवागि आयोजिसिद्द क्रीडाकूटदल्लि विविध क्रीडेगळल्लि भागवहिसि सक्कत् एंजॉय माडिदरु सदा सुद्दिया जंजाटदल्लि मई मरियुत्तिद्द पत्रकर्तरु मंगलवार चिक्कबळ्ळापुर केवी कैंपस् क्रीडांगणदल्लि 26ने दत्ति दिनाचरणे मत्तु श्री सिविवि जयंती अवर अंगवागि आयोजिसिद्द क्रीडाकूटदल्लि विविध क्रीडेगळल्लि भागवहिसि सखत् एंजॉय माडिदरु हिरियरु किरियरु एंब भेदविल्लदे एल्ल वयस्सिन पत्रकर्तरु क्रीडेगळल्लि भागवहिसि तम्म क्रीडा प्रतिभेयन्नु मेरेदु खुशिपट्टरु ಮೊದಲು 40 ವರ್ಷದೊಳಗಿನ ಮತ್ತು 40 ವರ್ಷ ಮೇಲ್ಪಟ್ಟ ವಯಸ್ಸಿನ ಪತ್ರಕರ್ತರು 100 ಮೀಟರ್ ಓಟ ಶಾರ್ಟ್ ಪುಟ್ ನಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು ನಂತರ ಪಿಕ್ಕಿಂಗ್ ದಿ ಡೈಮಂಡ್ಸ್ ಆಟವಂತು ತುಂಬಾ ರೋಚಕವಾಗಿತ್ತು ವೃತ್ತದಲ್ಲಿ ಗೋಳಿಯನ್ನು ತೆಗೆದುಕೊಳ್ಳಲು ನಾಮುಂದು ತಾಮುಂದು ಅಂತ ಒಬ್ಬರ ಮೇಲೊಬ್ಬರು ಬಿದ್ದು ಗೋಳಿಯನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದರು ನಂತರ ಪತ್ರಕರ್ತರು ಎರಡು ತಂಡಗಳನ್ನು ರಚಿಸಿಕೊಂಡು ಕ್ರಿಕೆಟ್ ಪಂದ್ಯವನ್ನು ಸಹ ಆಡಿದರು बरले निदान 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 ಅದರ ಅಂಗವಾಗಿ ಪತ್ರಕರ್ತರಿಗೆ ಕ್ರೀಡಾಕೂಟವನ್ನು ಇಂದು ಆಯೋಜಿಸಲಾಗಿದ್ದು ಎಲ್ಲ ಪತ್ರಕರ್ತ ಮಿತ್ರರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಬಿಟ್ಟು ತಮ್ಮ ಮನೋಲ್ಲಾಸದ ಜೊತೆಗೆ ಆಟಪಾಠಗಳನ್ನು ಆಡಿ ಅವರು ಕೂಡ ನನುವೆ ನಕ್ಕು ನಲ್ದಿದ್ದಾರೆ ಅದಕ್ಕಾಗಿ ನಮ್ಮ
ದತ್ತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ವಿ ನವೀನ್ ಕಿರಣ್ ರವರು ಇದೊಂದು ಕಾರ್ಯಕ್ರಮವನ್ನು ಪ್ರತಿ ದತ್ತಿ ದಿನಾಚರಣೆಯಂದು ನಡೆಸ್ತಲೇ ಬಂದಿದ್ದಾರೆ. ಕೇವಲ ಹಿಂದಿನ 2 ವರ್ಷಗಳಂದು ಮಾತ್ರ ಕರೋನಾ ಕಾರಣದಿಂದ ನಿಲ್ಲಿಸಲಾಗಿತ್ತು. ನಂತರ ಇದೇ ಥರದಲ್ಲಿ ರಕ್ತದಾನ ಶಿಬಿರಗಳು ಇವೆಲ್ಲನೂ ಪ್ರಾಯೋಜಿಸಲಾಗ್ತಾ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಿಬ್ಬಂದಿ ವರ್ಗದವರಿಗಾಗಿ ಒಟ್ಟಿನಲ್ಲಿ ಸದಾ ಸುದ್ದಿಯ ಜಂಜಾಟದಲ್ಲಿ ಮೈಮರೆಯುತ್ತಿದ್ದ ಪತ್ರಕರ್ತರು ಉತ್ಸಾಹದಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಖುಷಿಪಟ್ಟರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿದ್ದ ಆರ್ ಲತಾರವರು ವರ್ಗಾವಣೆಗೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ಶ್ರೀನಿವಾಸ್ ರವರು ವರ್ಗಾವಣೆಗೊಂಡ ಹಿನ್ನೆಲೆ ಜಿಲ್ಲಾಧಿಕಾರಿ ಲತಾರವರು ಮಂಗಳವಾರ ಅಧಿಕಾರ ವಹಿಸಿಕೊಂಡರು. ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿಯೂ ಕಾರ್ಯನಿರ್ವಹಿಸಿದ್ದರು. ನಾನು ಈ ಹಿಂದೆ ಇಲ್ಲೇ ಕೆಲಸ ಮಾಡಿದ್ದರಿಂದ ಜಿಲ್ಲೆ ಹೊಸದೇನಲ್ಲ, ಹಾಗೂ ಅಧಿಕಾರಿಗಳು ಹೊಸಬರಲ್ಲ. 3 ವರ್ಷಗಳ ನಂತರ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲಿಸಿ ಅಭಿವೃದ್ಧಿ ಮಾಡಲು ಶ್ರಮಿಸುತ್ತೇನೆ. ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಾಗ ವಿದ್ಯಾಭ್ಯಾಸಕ್ಕೆ ಮತ್ತು ನರೇಗಾ ಕೆಲಸಕ್ಕೆ ಹೆಚ್ಚು ಒತ್ತು ನೀಡಿದ್ದೆವು. ಇದೀಗ ಅಂತರ್ಜಲ ನೀರನ್ನು ಉಳಿಸಲು ನೀಲಗಿರಿ ಮರಗಳನ್ನು ತೆರವುಗೊಳಿಸುವ ಕೆಲಸ ಆದಷ್ಟು ಶೀಘ್ರವಾಗಿ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇದೀಗ ನಾನು DC ಬ್ಯಾಂಗ್ಳೂರ್ ರೂರಲ್ ಚಾರ್ಜ್ ತಗೊಂಡಿದ್ದೀನಿ. ನನಗೆ ಬ್ಯಾಂಗ್ಳೂರ್ ರೂರಲ್ ಏನು ಹೊಸದಲ್ಲ, ಹಿಂದೆ ನಾನು 1.5 ಇಯರ್ CEO ಬ್ಯಾಂಗ್ಳೂರ್ ರೂರಲ್ ಕೆಲಸ ಮಾಡಿರೋದ್ರಿಂದ ಆಲ್ಮೋಸ್ಟ್ ನನಗೆ ಫೆಮಿಲಿಯರ್ ಡಿಸ್ಟ್ರಿಕ್ಟು. ಮೋಸ್ಟ್ ಆಫ್ ದ ಸ್ಟಾಫು ಆಫೀಸರ್ಸು ಎಲ್ಲ ಫೆಮಿಲಿಯರ್ ಇದ್ದಾರೆ. ಸೊ ಮತ್ತೆ ಖುಷಿ ಆಗ್ತಿದೆ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಗ್ಳೂರ್ ರೂರಲ್. ಸೊ ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ. ಅಲ್ಲೂ ಭಾಳಾ ಒಳ್ಳೆ ಸ್ಟೇ ಇತ್ತು ನನಗೆ. ಆಲ್ಮೋಸ್ಟ್ 3 ಇಯರ್ಸ್ ಮಾಡಿದ್ದೀನಿ. ಅಲ್ಲೂ ಭಾಳ ಡೆವಲಪ್ಮೆಂಟ್ ವರ್ಕ್ಸ್ ಮಾಡಿದ್ದೀವಿ, ಅಂದರೆ ತುಂಬ ಲೈಫ್ ಟೈಮ್ ನೆನಪು ಮಾಡ್ಕೊಳ್ಳೋ ಅಷ್ಟು ತುಂಬ ಮಾಡಿದ್ವಿ. ಅದೇ ರೀತಿ ಬ್ಯಾಂಗ್ಳೂರ್ ರೂರಲ್ಲೂ ಕೂಡ ಆಲ್ಮೋಸ್ಟ್ ಈಗ ನನಗೆ ಗೊತ್ತಿರೋದ್ರಿಂದ ಇದರದ್ದು ತುಂಬ ಏನು ಸ್ಟಡಿ ಮಾಡೋಕ್ಕೆ ಸಮಯ ಬೇಕಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಏನು ಬೆಸ್ಟ್ ಮಾಡ್ಬೋದು ನನ್ನ ಕಡೆಯಿಂದ, ನಮ್ಮ ಎಲ್ಲ ಸಿಬ್ಬಂದಿಗಳ ಕಡೆಯಿಂದ, ಅದನ್ನು ಖಂಡಿತ ಮಾಡಿ. ಎಲ್ಲ ಫೀಲ್ಡಲ್ಲೂ ಜನರಲಿ ವಿ ಶುಡ್ ಸ್ಟಡಿ. ಇವಾಗ ನಾನು 3 ಇಯರ್ಸ್ ಬ್ಯಾಕ್ ಇದ್ದಕ್ಕೂ ಇವಾಗಲೂ ಏನಾಗಿರ್ಬೋದು ಅಂತ, ದೇರ್ ಮೇ ಬಿ ಸಮ್ ಚೇಂಜಸ್ ಆರ್ ಎನಿಥಿಂಗ್. ಸೊ ಈಗ ಏನಿದೆ ಸಿಚುವೇಶನ್ನ ವಿಲ್ ಸ್ಟಡಿ ಆ್ಯಂಡ್ ಅದ್ರ ಮೇಲೆ ಏನು ಮಾಡೋಣ ಅಂತ, ಇಲ್ಲಿ ಏನು ಶಾರ್ಟ್ ಫಾಲ್ ಇದೆ ಅಂತ ನೋಡಿಕೊಂಡು ಅದನ್ನು ಫುಲ್ಫಿಲ್ ಮಾಡೋಕ್ಕೆ. ಅದು ದಟ್ ಕ್ಯಾನ್ ಬಿ ಎನ್ ಎಜುಕೇಷನ್. ಎಜುಕೇಷನ್ ನಿಮ್ಗೆ ಗೊತ್ತೇ ಇದೆ, ನಾನು ಅವಾಗ ಆಲ್ಮೋಸ್ಟ್ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ನರೇಗಾನಲ್ಲಿ ತುಂಬ ಮಾಡಿದ್ವಿ ನಾವು ಅವಾಗೆಲ್ಲ, ಆ್ಯಂಡ್ CEO ಇದ್ದಾಗ. ಸೊ ಇಲ್ಲಿ ನಾವು ರೆವೆನ್ಯೂನಲ್ಲಿ ಕೂಡ ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ನಾಟ್ ನೆಸೆಸರಿಲಿ ರೆವೆನ್ಯೂ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಏನು ಮಾಡ್ಬೋದು ಅಂತ ಲೆಟ್ ಮೀ ಸ್ಟಡಿ ಫಸ್ಟ್. ದೆನ್ ಅದ್ರ ಮೇಲೆ ಆ ಫೀಲ್ಡಲ್ಲಿ ಎಲ್ಲ ಫೀಲ್ಡಲ್ಲೂ ಮಾಡ್ತೀವಿ, ಬಟ್ ಕೆಲವೊಂದಕ್ಕೆ ನಮಗೆ ಇದಿರುತ್ತೆ, ಇಲ್ಲಿ ಪ್ರಾಸ್ಪೆಕ್ಟ್ಸ್ ಇರುತ್ತೆ, ಇಲ್ಲೇನು ಅಲ್ಲಿ ಅಚೀವ್ ಮಾಡ್ಬೋದು ಅನ್ನೋದಿರುತ್ತೆ, ಶಾರ್ಟ್ ಫಾಲ್ ಇರುತ್ತೆ. ಸೊ ಆ ಶಾರ್ಟ್ ಫಾಲ್ನ ಫಿಲ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ನಾವು ಕರಿಗೌಡ್ರು ಇದ್ದಾಗ ಅದು ಮತ್ತು ವಾಟರ್ ಕನ್ಸರ್ವೇಷನ್ ಹೆಚ್ಚು ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರ ಆದಮೇಲೂ ಕೂಡ ಅದನ್ನು ಸ್ಟಾರ್ಟ್ ಮಾಡಿದೆ. ಇಲ್ಲೂ ಇಲ್ಲ ಥಿಂಕ್ ಆಫ್ ಸ್ಟಾರ್ಟಿಂಗ್ ದಟ್. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ವಿಜಯ ಇ ರವಿಕುಮಾರ್ ಹೂಗುಚ್ಚು ನೀಡುವ ಮೂಲಕ ಸ್ವಾಗತಿಸಿದರು. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ತೇಜಸ್ ಕುಮಾರ್, ತಹಶೀಲ್ದಾರ್ ರಾಧಾ ಶಿವರಾಜ್, ಮಂಜುನಾಥ ಬಾಲಕೃಷ್ಣ, ಉಪತಹಶೀಲ್ದಾರ್ ಗಂಗಾಧರಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಕೆಎಸ್ಆರ್ಟಿಸಿ ಬಸ್ಗಳ ಅವಾಂತರ 1-2. ಈಗ ವಿಕಲಚೇತನರಿಗೆ ಸರ್ಕಾರ ಕೊಟ್ಟಿರೋ ಪಾಸ್ ಇದ್ರೂ ಸಹ ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಹತ್ತಿಸಿಕೊಳ್ಳೋಕೆ ನಿರಾಕರಣೆ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ವಿಷಯ ಸಿಎಂ ಕಚೇರಿಯವರಿಗೂ ದೂರು ಹೋಗಿದೆ. ಅದಕ್ಕೆ ಸಿಎಂ ಕಚೇರಿಯಿಂದಲೂ ಸ್ಪಂದನೆ ಸಿಕ್ಕಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.
ಯಾರು ಆರ್ಡರ್ ಮಾಡಿರೋದು ಇದು ಆರ್ಡರ್ ಯಾರು ಸರ್ ಮಾಡಿರೋದು ಆರ್ಡರ್ ಯಾರು ಮಾಡಿದ್ರು ಈ ತರ ಅಲ್ಲ ಇದು ಚಿಕ್ಕಬಳ್ಳಾಪುರ ಡಿವಿಷನ್ ಅಲ್ವಾ ಚಿಕ್ಕಬಳ್ಳಾಪುರ ಡಿವಿಷನ್ ಅಲ್ವಾ ಸರ್ ಇದು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು ಬರ್ಬೋದು ಓಡಾಡ್ಬೋದು ಅಂತ ಈಗ ಜಸ್ಟ್ ಒಂದ್ ಹತ್ತು ನಿಮಿಷದ ಮುಂಚೆ ಮಾತಾಗಿರೋದು ನಿಮ್ಗೆ ಆರ್ಡರ್ ಮಾಡಿರೋದು ಯಾರು ನಿಮ್ಗೆ ಆರ್ಡರ್ ಮಾಡಿರೋದು ಯಾರು ಈ ತರ ಯಾರು ಹೇಳಿರೋದು ಒಂದ್ ನಿಮಿಷ ಇದನ್ನ ಓದಕ್ ಬರುತ್ತಾ ಪರ್ಟಿಕ್ಯುಲರ್ ತಡೆರಹಿತ ಬಸ್ಸು ಅದು ಇದು ಅಂತ ಏನು ಮೆನ್ಷನ್ ಮಾಡಿಲ್ಲ ಕೆಂಪು ಬಸ್ಸು ಕರ್ನಾಟಕ ರಾಜ್ಯ ರಸ್ತೆ ವಾಣಿಜ್ಯಕ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಎಲ್ಲ ಬಸ್ಸಲ್ಲೂ ಓಡಾಡ್ಬೋದು ಅಂತ ಇದು ಗೌರ್ಮೆಂಟ್ ಅವ್ರು ರೂಲ್ಸ್ ಮಾಡಿ ಕೊಟ್ಟಿರೋ ಪಾಸ್ ಇದು ಓಕೆನಾ ಹಾಂ ಮಾಡಿದ್ದಾರೆ ಈಗ ನಿಮ್ದು ಸಮಸ್ಯೆ ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ದು ಸಮಸ್ಯೆ ಮೇನು ಅದನ್ನ ಹೇಳಿ ನಿಮ್ಗೆ ಈ ತರ ಆರ್ಡರ್ ಮಾಡಿರೋದು ಯಾರು ಹೇಳಿ ಅವ್ರ ಹೆಸರಲ್ಲಿ ಹೌದು ವೀಕ್ಷಕರೇ ಸರ್ಕಾರ ಜನ ಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ನಾನಾ ಯೋಜನೆಗಳನ್ನು ಜಾರಿ ಮಾಡುತ್ತೆ ಜಾರಿಯಾಗಿ ಅದು ಜನಸಾಮಾನ್ಯನಿಗೆ ತಲುಪಿದೆ ಅಂದರೆ ಅದಕ್ಕಿಂತ ಮಹಾಭಾಗ್ಯ ಮತ್ತೊಂದಿರಲ್ಲ ಕೆಲವೊಮ್ಮೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅಂತಾರಲ್ಲ ಹಾಗೆಯೇ ಕೆಲ ಸೌಲಭ್ಯಗಳು ನಾಮಕಾವಸ್ಥೆಯಾಗಿ ಬಿಡ್ತಾ ಇದ್ದಾವೆ ಇದಕ್ಕೆ ಸಾಕ್ಷಿ ಎಂಬಂತೆ ಸರ್ಕಾರ ಕೊಟ್ಟಿರೋ ಬಸ್ ಪಾಸ್ಗಳು ಹೌದು ಕೆಲ ದಿನಗಳ ಹಿಂದೆಯೇ ಈ ಪಾಸ್ಗಳ ಸಮಸ್ಯೆಯನ್ನು MMTV ವಾಹಿನಿಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ವರದಿ ಮಾಡಿತ್ತು ಅದರಲ್ಲಿ ಹೊಟ್ಟೆ ಪಾಡಿಗಾಗಿ ದೂರದ ಪ್ರದೇಶಗಳಿಗೆ ಹೋಗುವ ಉದ್ಯೋಗಿಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಓಡಾಡಲು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನೋಡಿದ್ವಿ ಈಗ ಈ ಸಾಲಿಗೆ ವಿಕಲಚೇತನರು ಸೇರಿಕೊಳ್ತಾ ಇದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಸುಗಳನ್ನು ಪಡೆದವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕೊಟ್ಟವನು ಕೊಡಂಗೆ ಏಸ್ಕೊಂಡನು ಇರಬದ್ರ ಎಂಬಂತಾಗಿದೆ ಸರ್ಕಾರ ರೂಪಿಸಿರೋ ಅಂಗವಿಕಲ ಬಸ್ ಪಾಸ್ ಯೋಜನೆ ಪ್ರಕಾರ ನೋಂದಾಯಿತ ವಿಕಲಚೇತನರು ಇರುವ ಸ್ಥಳದಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 660 ರು ದರದ ವರ್ಷದ ಪಾಸ್ಗಳನ್ನು ನೀಡಿದ್ದಾರೆ ನಗರ ಹೊರವಲಯ ಸಾಮಾನ್ಯ ವೇಗದೂತ ಸಾರಿಗೆಯಲ್ಲಿ ಮತ್ತು ಮಹಾನಗರ BMTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವಾಹನಗಳಲ್ಲಿ ಪ್ರಯಾಣಿಸಬಹುದು ಹಾಗೂ ಕೋರಿಕೆಯ ಮೇಲೆ ಅವರು ಕೇಳುವ ಸ್ಥಳಗಳಲ್ಲಿ ನಿಲುಗಡೆ ಮಾಡಬೇಕು ಆದರೆ ನಮ್ಮ ಚಿಕ್ಕಬಳ್ಳಾಪುರದ ಘಟಕಕ್ಕೆ ಅದರಲ್ಲೂ ತಡೆರಹಿತ ಎಂಬ ನಾಮಫಲಕ ಹಾಕಿಕೊಂಡ ಏಕ ಗವಾಕ್ಷಿ ಹೊಂದಿದ ನಿರ್ವಾಹಕ ರಹಿತ ಚಾಲಕನ ಒಳಗೊಂಡ ಬಸ್ಸಿಗೆ ಮಾತ್ರ ಈ ನಿಯಮ ಇಲ್ಲವಂತೆ ಈ ನಿಯಮದ ಧೋರಣೆಯಿಂದ ತೊಂದರೆ ಅನುಭವಿಸಿದ್ದು ಮಾತ್ರ ಒಬ್ಬ ವಿಕಲಚೇತನ ವ್ಯಕ್ತಿ ಹೌದು ಕಳೆದ ಭಾನುವಾರ ರಾತ್ರಿ ಹೆಬ್ಬಾಳದಲ್ಲಿ ವಿಕಲಚೇತನರೊಬ್ಬರನ್ನ ಮೇಲೆ ಹೇಳಿದ ಘಟಕದ ಬಸ್ KA40F10016 ಬಸ್ನಲ್ಲಿ ಪ್ರಯಾಣಕ್ಕೆ ಹತ್ತಿದವರನ್ನು ಇಳಿಸಿದ್ದಾರೆ ಯಾಕೆಂದು ಪ್ರಶ್ನೆ ಮಾಡಿದರೆ ಈ ಬಸ್ನಲ್ಲಿ ವಿಕಲಚೇತನರ ಪಾಸ್ ನಡೆಯುವುದಿಲ್ಲ ಎಂದು ಸಬೂಬು ನೀಡಿದ್ದಾರೆ ನಿಯಮ ನಿಬಂಧನೆ ಓದಿಕೊಳ್ಳಿ ಎಂದು ಚಾಲಕ ಧೋರಣೆ ನಡೆಸುತ್ತಾನೆ ನಿಯಮ ನಿಬಂಧನೆ ಓದಿಯೇ ಹತ್ತಿರುವುದಾಗಿ ತಿಳಿಸಿದಾಗ ನಮಗೆಲ್ಲ ಗೊತ್ತಿಲ್ಲ ನೀವು ಬೇಕಾದರೆ ಕಂಪ್ಲೇಂಟ್ ಮಾಡಿಕೊಳ್ಳಿ ಎಂದು ಇಳಿಸಿ ಹೊರಟೇ ಬಿಡ್ತಾನೆ ಆದರೆ ಆ ವಿಕಲಚೇತನರು BMTC ಬಸ್ ಹಿಡಿದು ಅಲ್ಲಲ್ಲಿ ಇಳಿಯುತ್ತಾ ಬೇರೆಯವರ ಸಹಾಯದ ಮೂಲಕ ದೇವನಹಳ್ಳಿ ಗ್ರಾಮ ವೆಂಕಟಗಿರಿ ಕೋಟೆ ತಲುಪುವಷ್ಟರಲ್ಲಿ ರಾತ್ರಿ 12:30 ಆಗಿಬಿಟ್ಟಿತ್ತು ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ಜಾಲತಾಣ ಟ್ವಿಟರ್ ಖಾತೆಯಲ್ಲಿ ದೂರು ಕೊಟ್ಟಾಗ ಕೆಲವೇ ನಿಮಿಷಗಳಲ್ಲಿ ದೂರು ದಾಖಲಿಸಿ ಪರಿಶೀಲನೆಗೆ ಕಳಿಸಿದ್ದಾರೆ ಬೊಮ್ಮಾಯಿ ಅವರ ಈ ಪ್ರತಿಕ್ರಿಯೆಗೆ ಮತ್ತೊಮ್ಮೆ ಕಾಮನ್ ಮ್ಯಾನ್ CM ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾರಿಗೆ ಸಂಸ್ಥೆ ಇಂದು ನಷ್ಟ ಅನುಭವಿಸುತ್ತಿದೆ ಅಂದರೆ ಅದಕ್ಕೆ ಇಂತಹ ಎಷ್ಟೋ ಘಟಕಗಳ ಅವರು ಮಾಡಿಕೊಂಡ ಹೊಸ ಕಾನೂನು ಧೋರಣೆಯ ಕಾರಣ ಜೊತೆಗೆ ಇವರು ಮಾಡುತ್ತಿರುವ ಅನಾಚಾರಕ್ಕೆ ಪ್ರಯಾಣಿಕರು ಖಾಸಗಿ ಬಸ್ ಮೊರೆ ಹೋಗಿ ಆಗಬಾರದ ಅನಾಹುತ ಆಗುತ್ತಿರುವುದಕ್ಕೆ ಇವರೆಲ್ಲ ಜೀವಂತ ಸಾಕ್ಷಿಯಾಗಿದ್ದಾರೆ ಅವ್ರು ನಿಮ್ಮ ಡಿಪಾ ಇವ್ರು ಇಂಜಿನಿಯರ್ ನೋಡಿದ್ರೆ ಮಲ್ಲಪ್ಪರ್ ನೋಡಿದ್ರೆ ಹೋಗ್ಬೋದು ಅಂತ ಅಂತಾರೆ ಕಾರಣ 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 ಯಾಕೆ ಅಂದ್ರೆ ಅಲ್ಲಲ್ಲ ಕಾರಣ ಏನು ಅಂದ್ರೆ ನೀವು ಎಕ್ಸ್ಪ್ರೆಸ್ ಅಲ್ಲಿ ಓಡಾಡಿ ನಾನ್ ಸ್ಟಾಪ್ ಬಸ್ಸು ಇದನ್ನೇನು ಎಕ್ಸ್ಪ್ರೆಸ್ ಅಲ್ಲ ನಾನ್ ಸ್ಟಾಪ್ ಒಪ್ಕೊಂತೀನಿ ಎಕ್ಸ್ಪ್ರೆಸ್ ಅಲ್ಲ ಏನು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅಲ್ಲ ನಾನ್ ಸ್ಟಾಪ್
ಹಲೋ ಹಲೋ, ಇದು ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿಲಿ ಇದು ಯಾವುದೋ ನಾನ್ ಸ್ಟಾಪ್ ಗಾಡಿಲಿ ಇದಿಲ್ವಾ ಸರ್? ಹ್ಯಾಂಡಿಕ್ಯಾಪ್ ಪಾಸ್ ಕಲೋ ಇಲ್ವಾ? ಇಲ್ಲ ಸರ್. ಇಲ್ವಾ? ಇಲ್ಲ ಸರ್. ತಮ್ಮ ಹೆಸರು ಸರ್? ಸರಿ, ಮಲ್ಲಪ್ಪ ಅಂತೇಳಿ. ಮಲ್ಲಪ್ಪ ಅಂತನಾ? ಈಗ ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಮಂತ್ರಾಲಯ ಗಾಡಿಗಳಲ್ಲಿ ಚಿಕ್ಕಬಳ್ಳಾಪುರ ಸ್ಟಾಪ್ ಕೊಡಲ್ಲ ಅಂತಾರೆ. ಈಗ ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಚಿಕ್ಕಬಳ್ಳಾಪುರ ಊರೊಳಗೆ ಬರೋದು ಹ್ಯಾಂಡಿಕ್ಯಾಪ್ ಪಾಸ್ಗೆ ಅಲೋ ಇಲ್ಲ ಅಂತಾರೆ. ಮತ್ತೆ ಈಗ ಇಷ್ಟೊತ್ತಾದ್ರೂ ಬಸ್ಗಳು ಬೇರೆ ಕಡಿಮೆ ಇದೆ, ಯಾವ್ದ್ರಲ್ಲಿ ಬರಬೇಕು ಈ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಎಲ್ಲ? ಸರ್, ಇರೋ ಬಸ್ ಸೌಲಭ್ಯ ಇದೆ ಸರ್, ಇಲ್ಲ ಅಂತೇನಿಲ್ಲ ಸರ್. ಕರೆಕ್ಟ್ ಆಗಿ ಬಂದಿದಾವೆ. ಅಲ್ಲ, ಟೈಮಿಗೆ ಸರಿಯಾಗಲ್ಲ ಈಗ ಮಾಮೂಲಿ. ಈಗ ಸರ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಟಿ ಸಿ ಇದಾರೆ, ಅವರು ಕರೆಕ್ಟ್ ಆಗಿ ಡಿಸ್ಪ್ಯಾಚ್ ಮಾಡ್ತಾರೆ ಸರ್. ಈಗ ನಿಮ್ದು ಈಗ ಚಿಕ್ಕಬಳ್ಳಾಪುರ ಡಿವಿಷನ್ಗೆ ಬೆಂಗಳೂರಿಂದ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ? ಅದೇನು ಹೇಳಿ ಸರ್. ಲಾಸ್ಟ್ 30 minutes ನಮ್ದು ಫಾರಂಪುರ ಯಾವ್ದು ಇಲ್ಲ ಸರ್, ಬೆಂಗಳೂರಿಂದ ಆಕ್ಚುಲಿ ಈ ಟೈಮಿಂಗ್ ಅಲ್ಲಿ 30 minutes ಒಂದು 7:30 ಇದೆ ಸರ್ ಅಷ್ಟೇ. ಈಗ ಒಂದು ನನ್ನ ಕ್ಲಾರಿಟಿ ಕೊಡಿ, ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಬಸ್ ಅಲ್ಲಿ, ಓಕೆನಾ, ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಬಸ್ಸು, ಅದರಲ್ಲಿ ಹ್ಯಾಂಡಿಕ್ಯಾಪ್ ಪಾಸ್ ಅಲೋ ಇದೆಯಾ ಅಲೋ ಇಲ್ಲೋ ಅದೇ ಬೇಕಾಗಿರೋದು ಸರ್. ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿಯಲ್ಲಿ ನಾನ್ ಸ್ಟಾಪ್ ಗಾಡಿ ಬಿಟ್ಟು ಹೊರಟುಪಡಿಸಿ ಇದಾವೆ, ಬೇರೆ ಗಾಡಿಗಳಲ್ಲಿ ಇದಾವೆ. ಅಂದ್ರೆ ನಾನ್ ಸ್ಟಾಪ್ ಗಾಡಿಯಲ್ಲಿ ಇದು ಈಗ ನಿಮ್ಮ ಇದರಿಂದ ಈಗ ಬಸ್ ಪಾಸಿಂದ ವೇಗದೂತ ಮತ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತೆ ವಾಯುವೇಗ ಎಲ್ಲಾ ಬಸ್ ಅಲ್ಲೂ ಅಲೋ ಇದೆ ಅಂತ ಹೇಳಿ ಇದ್ ಮಾಡಿದ್ರಲ್ವಾ, ಅನೌನ್ಸ್ ಮಾಡಿದ್ರಲ್ವಾ, ಪಾಸ್ ಹಿಂದೆಗಡೆ ಪ್ರಿಂಟ್ ಮಾಡಿರೋದು. ಇದ್ರ ಪ್ರಕಾರ ನೋಡಿದ್ರೆ ನೀವೆಲ್ಲ ಬಸ್ ಅಲ್ಲಿ ಅಲೋ ಮಾಡ್ಬೇಕಿದು. ನೀವ್ ಇದು ನಾನ್ ಸ್ಟಾಪ್ ಗೊಂದು ಅವ್ರಿಗೊಂದು ಇವ್ರಿಗೊಂದು ಅಂತ ನೀವೇನ್ ಸಪ್ರೇಟ್ ಆಗಿ ಮಾಡಿಲ್ಲ ಇದು, ಓಕೆನಾ? ಹ್ಯಾಂಡಿಕ್ಯಾಪ್ ಪಾಸ್ ಅನ್ನೋದು ಪರ್ಸನಲ್ ಆಗಿ. ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿರುವ ಚಿಕ್ಕಬಳ್ಳಾಪುರದ ಘಟಕದ ಅಧಿಕಾರಿಗಳು ಈಗ ರಾಜ್ಯದ ದೊರೆ ಆದೇಶಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸೋರೋ ಕಾದು ನೋಡಬೇಕಾಗಿದೆ. ಸಿದ್ದಲಿಂಗಯ್ಯ, MMTV ನ್ಯೂಸ್, ಹೊಸಕೋಟೆ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳೆ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣ ಅವಕಾಶ. ಮೊದಲ 30 ರಿಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. ಶಿಡ್ಲಘಟ್ಟ ನಗರದಲ್ಲಿ 2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ನಗರದ ಸರ್ಕಾರಿ ಆಸ್ಪತ್ರೆಯ ರಸ್ತೆಯೇ ಕೆಸರುಗದ್ದೆಯಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ನಗರದಲ್ಲಿ 2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ನಗರದ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಇರುವ ಹಾಪ್ಕಾಮ್ಸ್ ರಸಗೊಬ್ಬರಗಳ ಮಳಿಗೆಗೆ ಹೋಗುವ ರಸ್ತೆಯು ತೀರಾ ಹದಗೆಟ್ಟಿದ್ದು ಕೆಸರುಗದ್ದೆಯಂತಾಗಿದೆ.
ನಗರದಲ್ಲಿ ಎರಡು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಇಲ್ಲಿನ ರಸ್ತೆ ಹದಗೆಟ್ಟಿದ್ದು ಗುಂಡಿಗಳಿಂದ ಬಿದ್ದು ಕೆಸರುಗದ್ದೆಯಾಗಿದೆ. ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಕಡಿಮೆ ದರದಲ್ಲಿ ರಸಗೊಬ್ಬರಗಳು ರೈತರಿಗೆ ಸಿಗುತ್ತಿದ್ದು ತಾಲೂಕಿನ ರೈತರು ರಸಗೊಬ್ಬರಗಳನ್ನು ಕೊಂಡುಕೊಳ್ಳಲು ಇಲ್ಲಿನ ಮಳಿಗೆಗೆ ಬರುತ್ತಾರೆ. ರೈತರು, ಪಾದಚಾರಿಗಳು, ವಾಹನ ಸವಾರರು ಕೆಸರುಗದ್ದೆಯಾದ ರಸ್ತೆಯಿಂದ ತೀರಾ ತೊಂದರೆ ಅನುಭವಿಸುತ್ತಿದ್ದು ಸುಗಮ ಸಂಚಾರಕ್ಕೆ ಅಡಚಣೆಯುಂಟಾಗಿದೆ. ಕೂಡಲೇ ಸಂಬಂಧಪಟ್ಟವರು ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಪ್ಕಮ್ ಸಂಬಂಧಪಟ್ಟ ಒಂದು ಅಂಗಡಿ ಮಳಿಗೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈ ಒಂದು ಅಂಗಡಿ ಮಳಿಗೆಯಲ್ಲಿ ತಾಲೂಕಿನಾದ್ಯಂತ ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ರಸಗೊಬ್ಬರಗಳು ಮತ್ತು ಔಷಧಿಗಳು ಈ ಒಂದು ನಿಟ್ಟಿನಲ್ಲಿ ಮಾರಾಟ ಮಾಡುವಂಥ ಸರ್ಕಾರದಿಂದ ರೀಸನಬಲ್ ಆಗಿ ಮಾರಾಟ ಆಗುವಂಥ ಈ ಒಂದು ಅಂಗಡಿ ಮಳಿಗೆಗಳ ಮುಂಭಾಗ ಇರ್ತಕ್ಕಂಥ ರಸ್ತೆ ವಿಚಾರವಾಗಿ ಭಾಳ ಹದಗೆಟ್ಟಿದ್ದು ಈ ಒಂದು ರಸ್ತೆ ಏನು ಸಂಬಂಧಪಟ್ಟ ಇಲಾಖೆಗೆ ಯಾವ ಇಲಾಖೆಗೆ ಒಳಪಡುತ್ತೆ ಆ ಒಂದು ಇಲಾಖೆಗೆ ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ಇಲ್ಲಿ ತಾಲೂಕಿನಿಂದ ಬರ್ತಕ್ಕಂಥ ರೈತರಿಗೆ ಇಲ್ಲಿ ಓಡಾಡಲಿಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸಂಬಂಧಪಟ್ಟ ಇಲಾಖೆ ನಾನು ಒತ್ತಾಯ ಮಾಡಕ್ಕೆ ಬಯಸ್ತಾ ಇದ್ದೀನಿ. ಮಳೆಯಾದರೆ ಮಣ್ಣಿನ ರಸ್ತೆಯಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿ ರಸ್ತೆ ಕೆಸರುಗದ್ದೆಯಾಗಿ ನಿರ್ಮಾಣಗೊಂಡಿದೆ. ರೈತರು ರಸಗೊಬ್ಬರಗಳನ್ನು ಕೊಳ್ಳಲು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಪಾದಾಚಾರಿಗಳು ಸಂಚರಿಸುತ್ತವೆ. ಮಳೆಯಿಂದ ರಸ್ತೆ ಹದಗೆಟ್ಟಿದ್ದು ದುರಸ್ತಿಗೊಳಿಸಲು ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿರುವುದಕ್ಕೆ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಸುಮಾರು ವರ್ಷದಿಂದ ಹಾಳಾಗಿದ್ದು ನಮ್ಮ ರೈತರು ಬೇಸಾಯ ಮುಗಿದು ಬರೋಕ್ಕಾಗುತ್ತೆ. ಕಡಿಮೆ ರೇಟ್ ಬಂದು ಈ ರಸ್ತೆಯಲ್ಲಿ ಓಡಾಡಕ್ಕಾಗ್ತಾಗಿದ್ದು ಆದಷ್ಟು ಜರೂರಾಗಿ ಈಗ ಈ ರಸ್ತೆ ಸಂಬಂಧಪಟ್ಟಂತ ಇಲಾಖೆಯವರು ಮುನ್ಸಿಪಾಲ್ಟಿಯವರು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಂತೆ. ನಮಗೆ ರೈತರಿಗೆ ಒಳ್ಳೆ ಕಡಿಮೆ ಬೆಲೆಯದೆ ಮತ್ತು ಉತ್ತಮಷ್ಟವಾದ ಕೀಟನಾಶಕಗಳು ದೊರೀತವೆ. ರೈತರು ಯಾವಾಗ ಬೀಜ ಮುಗಿಬಿದ್ದಿರ್ತಾರೆ ನಮ್ಮ ಹತ್ರ. ಬಟ್ ರೋಡಲ್ಲಿ ಓಡಾಡ್ಬೇಕಂದ್ರೆ ಸುಮಾರು ಒಂದು 5-6 ದಿನ ಬೀಳ್ತಾರೆ. ನಾವು ಇವಾಗಲೇ ಪೇಪರ್ನವ್ರಿಗೆ ಪ್ರೆಸ್ನವ್ರಿಗೆ ಎಲ್ಲರಿಗೂ ಹೇಳಿದ್ದೀವಿ. ಏನಾದರೂ ನೋಡಿರಿ, ಅದು ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಇರೋಂಥ ಜಾಗ ಇದು. ನಮ್ಮ ಸಂಸ್ಥೆಗಿಂತ ಅದಕ್ಕೆ ಮುಖ್ಯ ಇದು. ರೋಗಿಗಳೆಲ್ಲ ಇಲ್ಲೇ ಓಡಾಡೋದು. ಆದರೂ ಸಹ ಇಲ್ಲಿ ನಗರಸಭೆಯವರು ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ನಮ್ಮ ನಗರಸಭೆಯವರು ಇಲ್ಲಿನ ಅಧಿಕಾರಿಗಳ ಬಗ್ಗೆ ಗಮನ ಹರಿಸ್ಬಿಟ್ಟು ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಳೆಯಿಂದ ಕೆಸರುಗದ್ದೆಯಾದ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಭೂ ಸುಧಾರಣೆ ಸೇರಿದಂತೆ ರೈತ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದು ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳ ಪಾಲು ಮಾಡಿ ಕೃಷಿ ರಂಗವನ್ನು ಸರ್ವನಾಶ ಮಾಡುವ ಪಿತೂರಿ ನಡೆಸುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಮಿತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹನನ್ಮುಲ್ಲಾ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭೂ ಸುಧಾರಣೆ ಸೇರಿದಂತೆ ರೈತ ವಿರೋಧಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದು ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳ ಪಾಲು ಮಾಡುವ ಮೂಲಕ ಕೃಷಿ ರಂಗವನ್ನು ಸರ್ವನಾಶ ಮಾಡುವ ಪಿತೂರಿ ನಡೆಸುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಮಿತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸಂಸದ ಹನನ್ಮುಲ್ಲಾ ಅವರು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಬಾಗೇಪಲ್ಲಿ ಪಟ್ಟಣದ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ 3 ದಿನಗಳ ಅಧ್ಯಯನ ಶಿಬಿರವನ್ನು ಅಖಿಲ ಭಾರತ ಕಿಸಾನ್ ಸಮಿತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸಂಸದ ಹನನ್ಮುಲ್ಲಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿದು 3 ವರ್ಷಗಳು ಕಳೆದರೂ ಸಹ ಇದುವರೆಗೂ ನೀಡಿದ್ದ ಭರವಸೆಗಳನ್ನು ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಸಾರ್ವಜನಿಕ ಉದ್ದಿಮೆ ಖಾಸಗೀಕರಣ ಮಾಡಲು ಹೊರಟಿರುವ ಅವರು, ನಮ್ಮ ದೇಶದ ಆದಾಯಗಳ ಮೂಲಗಳು ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಉದ್ದಾರಕ್ಕೆ ಶ್ರಮಿಸುತ್ತಿರುವ ಪ್ರಧಾನಿ ಮೋದಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. Basic structure of economy of the common people of this country. And what he promised to change did not materialize. You know, he promised that if he come to power, he will ensure the unemployment
ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಮಿತಿಯ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವಿಜು ಕೃಷ್ಣನ್, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆಸಿ ಬಯ್ಯಾರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯು ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 tsp ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ ಸ್ಪೋಡ್ರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಖಾಸಗಿ ಶಾಲಾ ಶಿಕ್ಷಕರಿಗೆ ಸೌಲಭ್ಯಗಳ ಕೊರತೆ ಇದೆ. ನಾವೆಲ್ಲ ಒಗ್ಗೂಡಿ ಸರ್ಕಾರದ ಸಹಕಾರವನ್ನು ಪಡೆದು ನೂತನ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ರುಪ್ಸಾ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ದ್ವಾರಕ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ರುಪ್ಸಾ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಬಾಗೇಪಲ್ಲಿ ರುಪ್ಸಾ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಖಾಸಗಿ ಶಾಲಾ ಶಿಕ್ಷಕರಿಗೆ ಸೌಲಭ್ಯಗಳ ಕೊರತೆ ಇದೆ. ನಾವೆಲ್ಲ ಒಗ್ಗೂಡಿ ಸರ್ಕಾರದ ಸಹಕಾರವನ್ನು ಪಡೆದು ನೂತನ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಸಮಸ್ಯೆ ಇರಲಿ, ನಾವು ರುಪ್ಸಾ ವೇದಿಕೆಯಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ನಿರ್ವಾಹಕರು ಮತ್ತು ಶಿಕ್ಷಕರು ಅನೇಕ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಆದರೂ ಸಹ ತಮ್ಮ ತಮ್ಮ ಕೈಯಲ್ಲಿ ಆಗುವ ರೀತಿಯಲ್ಲಿ ಶಿಕ್ಷಕರಿಗೆ ಸಂಬಳ ನೀಡಿದ್ದಾರೆ ಎಂದರು. ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪರವರು, ಕೊರೋನಾ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಶಿಕ್ಷಕರಿಗೆ ಸರ್ಕಾರದಿಂದ ಸುಮಾರು 80% ಶಿಕ್ಷಕರಿಗೆ ತಲಾ 5,000 ರೂಪಾಯಿ ನೀಡುವ ಮೂಲಕ ಖಾಸಗಿ ಶಾಲಾ ಕಾಲೇಜು ಶಿಕ್ಷಕರ ಕೈ ಹಿಡಿಯುವ ಕೆಲಸ ಮಾಡಿದೆ ಎಂದರು. ಕೆಲವು ಅದರಲ್ಲಿ ಸಮಸ್ಯೆಯಿಂದಾಗಿ ಈ 5,000 ಪ್ಯಾಕೇಜ್ ಅಲ್ಲಿ ಬಂದಿಲ್ಲ ಕೆಲವು ಕೆಲಸ. ಬಟ್ ನಾನು ಈಗಲೂ ಹೇಳ್ತೀನಿ, ನಮ್ದಾಗಿಂದ ಯಾವ್ದಾರ ಬಂದ್ರು ಒಂದು ಇಟ್ಕೊಂಡಿಲ್ಲ ನಾವು. ಈ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜು ನಿವೃತ್ತ ಪ್ರೊಫೆಸರ್ ನಿಂಗಪ್ಪ, ಶಿಕ್ಷಕರಾದ ಪೃಥ್ವಿ, ರಘು, ನವೀನ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗುಂಡ್ಲಗುರ್ಕಿ ಗಾಯತ್ರಿ ಸಂದೀಪ್ 9 ಮತಗಳನ್ನು ಪಡೆದು 1 ಮತದಿಂದ ಗೆದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗಾಯತ್ರಮ್ಮ ವೈಯಕ್ತಿಕ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುಂಡ್ಲಗುರ್ಕಿ ಗಾಯತ್ರಿ ಸಂದೀಪ್ ರವರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ.
ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಜೈಕಾರದ ಘೋಷಣೆಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿಜಯೋತ್ಸವ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಗಾಯತ್ರಿ ಸಂದೀಪ್, ಮಂಚನಬಲೆ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮಂಚನಬಲಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ನನ್ನ ಹೆಸರು ಗಾಯತ್ರಿ ಸಂದೀಪ್, ನಾನು ಮಂಚನಬಲೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಸೊ ಈ ಆಯ್ಕೆ ಆಗಿರೋದು ಅಂದರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಅಭಿವೃದ್ಧಿಯನ್ನು ನೋಡಿ ನಾವು 8 ಜನ ಏನಿದ್ವಿ, ನಾವು ಇದ್ದಿದ್ದು ನಾವು 8 ಜನ, ನಮಗೆ ಬೇಕಾಗಿದ್ದಿದ್ದು 9 ಜನ, ನಾವು 8 ಜನ ಅಭಿವೃದ್ಧಿ ನೋಡಿ ಇನ್ನೊಬ್ಬರು ಆ ಕಡೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಏನೋ ಅಭಿವೃದ್ಧಿ ಕಾರ್ಯದಲ್ಲಿ ನೀವು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ನಾವು ಅದರಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಬಂದು ಸೊ ಅಭಿವೃದ್ಧಿ ನಾವು ನಿಮ್ಮ ಜೊತೆ ಸೇರಿ ಇನ್ನೂ ಒಳ್ಳೆ ಒಳ್ಳೆ ಅಭಿವೃದ್ಧಿಗಳು ಮಾಡ್ತೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆಯಲ್ಲಿ ಕೈಗೊಂಡಿದ್ದ ವಿಜಯೋತ್ಸವದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧು, ವೆಂಕಟೇಶ್, ಲಕ್ಷ್ಮಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಡು ಹಗಲೇ ಮನೆಯಲ್ಲಿದ್ದ ಅಂಗನವಾಡಿ ಕಾರ್ಯಕರ್ತೆಯ ಕತ್ತು ಕೊಯ್ದು ದರೋಡೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾಯನಹಳ್ಳಿ ಗ್ರಾಮದ ಎಸ್ ವೆಂಕಟಲಕ್ಷ್ಮಮ್ಮ ಎಂಬುವರೇ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಇನ್ನು ಬೆಳಗ್ಗೆ 9 ಗಂಟೆಯಲ್ಲಿ ವಿದ್ಯುತ್ ಬಿಲ್ ಸ್ವೀಕರಿಸಿದ ವೆಂಕಟಲಕ್ಷ್ಮಮ್ಮ 10 ಗಂಟೆಯ ನಂತರ ಮನೆಯಿಂದ ಹೊರಬಂದಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮೃತಳು ಗಂಡನಿಂದ ದೂರವಾಗಿದ್ದು ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಆರನೇ ದತ್ತಿ ದಿನಾಚರಣೆ ಹಾಗೂ ಸಿವಿವಿ ಅವರ ಜನ್ಮದಿನ ಆಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ ಪತ್ರಕರ್ತರು. ಬೆಂಗಳೂರು ಗ್ರಾಮಾಂತರ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಆರ್ಲತಾ. ವಿಕಲಚೇತನರಿಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸರ್ಕಾರ ಕೊಟ್ಟಿರೋ ಪಾಸ್ ಇದ್ದರೂ ಹತ್ತಿಸಿಕೊಳ್ಳಲು ಚಾಲಕರ ನಿರಾಕರಣೆ, ಸಿಎಂ ಕಚೇರಿಯವರೆಗೂ ದೂರು. ಶಿಡ್ಲಘಟ್ಟ ನಗರದಲ್ಲಿ 2 ವಾರಗಳಿಂದ ಸುರಿಯುತ್ತಿರುವ ಮಳೆ, ಕೆಸರುಗದ್ದೆಯಾದ ಸರ್ಕಾರಿ ಆಸ್ಪತ್ರೆ ರಸ್ತೆ, ವಾಹನ ಸವಾರರು ಪರದಾಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Peace.